ವೀಕ್ಷಕರೇ, ಕಳೆದ ವಾರಗಳಿಂದ ನಾವು ಮದುವೆಯ ಸಂದರ್ಭದಲ್ಲಿ ಯಾವ್ಯಾವ ಆಚರಣೆಗಳನ್ನ ಮಾಡ್ತೀವಿ ಆಚರಣೆಗಳ ಹಿಂದಿರುವ ವಿಚಾರವನ್ನ ತಿಳ್ಕೊಳ್ತಾ ಇದೀವಿ. ಹೋದ ವಾರ ನಾವು ಮದುವೆ ಸಂದರ್ಭದಲ್ಲಿ ಸುರಿಗೆ ನೀರನ್ನ ಹಾಕೋದು ಹಾಗೂ ಬಾಶಿಂಗ ಕಟ್ಟೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಈ ವಾರ ನಾವು ವೀಕ್ಷಕರೇ, ಕನ್ಯಾದಾನ ಒಂದು ಶ್ರೇಷ್ಠ ದಾನ, ಮಹಾದಾನ ಅಂತ ಹೇಳ್ತಾರೆ. ಕನ್ಯಾದಾನ ಮಾಡದೇ ಇದ್ರೆ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕನ್ಯಾದಾನ ಮಾಡೋದ್ರಿಂದ ಅವರಿಗೆ ಮೋಕ್ಷ ಸಿಗುತ್ತಾ, ಅದು ಹಾಗೂ ಆ ಕನ್ಯಾದಾನದ ಮಹತ್ವ ಏನು ಅನ್ನೋದನ್ನ ನಾವು ಗುರುಜವರಿಂದ ತಿಳ್ಕೊಳ್ಳೋಣ. ಕನ್ಯಾದಾನ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೌದಮ್ಮ, ವಿವಾಹ ಸಂದರ್ಭದಲ್ಲಿ ಕನ್ಯಾದಾನ ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತ ದಾನ. ಎಷ್ಟು ದಾನ ವಿಧಾನಗಳಿದಾವಲ್ಲ, ಆ ಎಲ್ಲ ದಾನಕ್ಕಿಂತಲೂ ಕನ್ಯಾದಾನ ಬಹಳಷ್ಟು ಶ್ರೇಷ್ಠ. ಈ ಮದುವೆ ವಿಚಾರಕ್ಕೆ ಬಂದಾಗ ಕನ್ಯಾದಾನಕ್ಕಿಂತಲೂ ಮುಂಚಿತವಾಗಿ ಕೆಲವೊಂದಿಷ್ಟು ಕರ್ಮಗಳು ಬರ್ತವೆ. ಅರಿಶಿನಚ್ಚಿ ನೀರಾಕಿ ಬಾಸಿಂಗ ದಂಡಿಯನ್ನ ಕಟ್ಟುಕೊಂಡು ಉಡೇಕಿ ಹಾಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ. ಒಂದು ಕಂಬಳಿ ಹಾಸಿರ್ತಾರೆ, ಕಂಬಳಿ ಅಥವಾ ಚಾಪಿ, ಚಾಪಿ ಮೇಲೆ ಶಾಸಿ ಹಕ್ಕಿ ಅಂತ ಹಾಕಿರ್ತಾರೆ. ಆ ಶಾಸಿ ಹಕ್ಕಿ ಒಳಗಡೆ ಚೌಕಾಕಾರ ಮಾಡಿ ಒಂದ್ ಕಡೆ ಸೂರ್ಯ, ಒಂದ್ ಕಡೆ ಚಂದ್ರ. ನೋಡ್ರಿ, ನೀವು ಮನೆಯಲ್ಲಿ ಎಲ್ಲಾದ್ರೂ ಮದುವೆ ಮಾಡ್ತಾ ಇದ್ರಂದ್ರ ಶಾಸಿ ಹಕ್ಕಿ ಹಾಕಿದಾಗ ಚೌಕಾಕಾರ ಮಾಡಿರ್ತಾರೆ. ಒಂದೊಂದು ಬಾಕ್ಸ್, ಎರಡು ಬಾಕ್ಸ್ ಒಳಗಡೆ ಒಂದ್ ಕಡೆ ಸೂರ್ಯ ಇರ್ತಾರೆ, ಒಂದ್ ಕಡೆ ಚಂದ್ರ ಇರ್ತಾರೆ. ಸೂರ್ಯ ಇದ್ದಂತ ಬಾಕ್ಸ್ ಅಲ್ಲಿ ವರ ಕುಂದಿರ್ತಾನೆ, ಚಂದ್ರ ಇದ್ದಂತ ಬಾಕ್ಸ್ ಅಲ್ಲಿ ವಧು ಕುಂದಿರ್ತಾಳೆ. ಇವ್ರ ದಾಂಪತ್ಯ ಜೀವನ ಸೂರ್ಯ ಚಂದ್ರರಿರುವರೆಗೂ ಸಹ ಸದಾಕಾಲ ಸುಖ ದಾಂಪತ್ಯ ಜೀವನ ಆಗ್ಲಿ, ಇದಕ್ಕ ಸೂರ್ಯ ಚಂದ್ರರೇ ಸಾಕ್ಷಿ ಅನ್ನುವಂತ ನಂಬಿಕೆಯಿಂದಾನೆ ಆ ಶಾಸಿ ಕಟ್ಟಿಗೆ ಸೂರ್ಯ ಮತ್ತು ಚಂದ್ರನ ಇಳಿಸಿರ್ತಾರೆ. ಕೆಲವೊಂದ್ ಕಡೆ ನಡವರ್ಕ ಅಷ್ಟಾದಲ್ಲ ಕಮಲಗಳನ್ನ ಬರೆದಿರ್ತಾರೆ. ಆ ಶಾಸಿ ಕಟ್ಟೆ ಮೇಲೆ ವಧುವರನ್ನ ಕೂರಿಸ್ತಾರೆ. ಕೂರಿಸಿ ತದನಂತರ ಕಂಕಣವನ್ನ ಕಟ್ತಾರೆ. ಕಂಕಣ ವಿಳೆದೆಲೆ, ಅರಿಶಿನ ಕೊಂಬು ಮತ್ತು ಹೂಗಳಿಂದ ಕಂಕಣವನ್ನ ಕಟ್ಟಿರ್ತಾರೆ. ಆ ಕಂಕಣದೊಳಗಡೆ ಅರಿಶಿನ ದಾರದಲ್ಲಿ ಅರಿಶಿನ ಕೊಂಬು, ಮಕ್ಕಳ ಅರಿಶಿನ ಅಂತ ಇರ್ತದೆ, ಆ ಅರಿಶಿನ ಕೊಂಬು ವಿಳೆದೆಲೆ ಮತ್ತು ಹೂವನ್ನ ಹಾಕಿ ಕಟ್ಟಿರ್ತಾರೆ. ಆ ಕಂಕಣವನ್ನ ಇಲ್ಲಿ ಕೈ ಕಟ್ತಾರೆ. ಆ ಕಂಕಣ ಕಟ್ಟುವಾಗ ಒಂದು ಮಂತ್ರವನ್ನ ಹೇಳ್ತಾರೆ. ಸರ್ವಕಾಲೇ ಮಹಾನಾಥ ಭಕ್ತಿರಸ್ತ ಕೃತೋ ಮಮ ತಸ್ಮಾತ್ ಭದ್ವ ಕಂಕಣಶ್ಚ ನಿಶ್ಚಯಂ ಶಿವ ಸಾಕ್ಷತ. ಈ ಕಂಕಣ ಕಟ್ಟಿ ನಿಮಗೆ ವಧುವರನ್ನಾಗಿ ನಾವು ಮಾಡಿದಿವಲ್ಲ, ಇದು ಶಿವನ ಸಂಕಲ್ಪದಂತೆ, ಅಂದ್ರೆ ಅಲ್ಲೇ ನಿಶ್ಚಯ ಆಗಿದೆ, ದೇವಲೋಕದಲ್ಲೇ ನಿಮ್ಮ ಮದುವೆ ನಿಶ್ಚಯ ಆಗಿದೆ. ಇಂಥ ಹುಡುಗಿ ಇಂಥ ಹುಡುಗ, ಇಂಥ ಹುಡುಗ ಇಂಥ ಹುಡುಗಿ ಅನ್ನುವಂಥದ್ದು ಇಲ್ಲಿ ನಿರ್ಧಾರ ಆಗಿದ್ದಲ್ಲ, ಅದು ದೇವಲೋಕದಲ್ಲೇ ನಿಶ್ಚಯ ಆಗಿರ್ತಕ್ಕಂಥದ್ದು. ಆದರೆ ಸಂಕಲ್ಪದ ಮೂಲಕ ಕಂಕಣವನ್ನ ಕಟ್ತಾ ಇದೀವಿ. ಎಲೆಕ್ಷನ್ ದಲ್ಲಿ ನಿಂತಲ್ಲಿ ಪ್ರಚಾರ ಮಾಡುವಾಗ ಹೇಳ್ತಿರ್ತಾರ, ಕಂಕಣ ಬದ್ಧವಾಗಿ ನಿಮ್ಮ ಕ್ಷೇತ್ರಕ್ಕಿಂತ ಕಂಕಣ ಬದ್ಧವಾಗಿ ಅಂದ್ರ ಈ ಹುಡುಗ ಹುಡುಗಿ ಜೀವನ ಪರ್ಯಂತವಾಗಿ ಇರೋ ತನನು ಅವಳು ನನ್ನ ಜೊತೆಗೆ ಇಟ್ಕೊಂತೀನಿ, ಕಂಕಣ ಕಟ್ಕೊಂಡಿದ್ದೀನಿ ನಾನು, ಈ ಜೀವ ಮಣ್ಣಲ್ಲಿ ಮಣ್ಣಾಗು ಹೋಗುವವರೆಗೂ ಅವಳು ನನ್ನ ಸತಿ, ನಾನೇ ಅವಳ ಪತಿ. ಕಂಕಣ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಈ ಜೀವನ ಕೊನೆಯಾಗಿ ಹೋಗುವವರೆಗೂ ಸಹ ಅವಳನ್ನು ನಾನು ಕೈ ಬಿಡೋಂಗಿಲ್ಲ, ಕಂಕಣ ಬದ್ಧವಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಧರ್ಮಪತ್ನಿಯನ್ನ ನನ್ನ ಜೀವಿತಾವಧಿ ಮುಗಿಯುವವರೆಗೂ ಸಹ ನಾನು ಕೈ ಬಿಡೋಂಗಿಲ್ಲ ಅನ್ನುವಂಥ ಸಂಕಲ್ಪದಿಂದ ಕಂಕಣವನ್ನ ಕಟ್ತಾರೆ. ನಂತರ ಸಂಕಲ್ಪವನ್ನ ಮಾಡಿಸಿ ನಾವಿಬ್ರು ನೂತನ ವಧುವರರಾಗ್ತೀವಿ, ನಮ್ಮ ಜೀವನ ಸುಖವಾಗಿರಲಿ ಅನ್ನುವಂತ ಸಂಕಲ್ಪವನ್ನ ಮಾಡಿಸಿ ಪಂಚಕಳಶ ಪೂಜೆ, ಗಣಪತಿ ಪೂಜೆ ಎಲ್ಲವನ್ನ ಮಾಡಿಸ್ತಾರೆ. ನಂತರ ಕನ್ಯಾದಾನ. ಕನ್ಯಾದಾನದೊಳಗಡೆ ಹುಡುಗಿ ತಂದೆ ತಾಯಿಗಳು, ತಂದೆ ತಾಯಿ ಇರಲಿಲ್ಲ ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಇಲ್ಲ ಅಣ್ಣ ಅತ್ತಿಗೆ, ಇವರು ಕನ್ಯಾದಾನ ಮಾಡೋದಕ್ಕ ಯೋಗ್ಯರು ಅಥವಾ ಶ್ರೇಷ್ಠರು. ಕನ್ಯಾದಾನ ಯಾರು ಮಾಡಬೇಕು ಅಂದ್ರೆ ಹುಡುಗಿಯ ತಂದೆ ತಾಯಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ಅತ್ತಿಗೆ. ಹುಡುಗಿಯ ಕೈಯನ್ನ ಹುಡುಗನ ಕೈಯೊಳಗಡೆ ಹಿಡಿಸಿ ತೆಂಗಿನ ಫಲ ಇರಿಸಿ ಹಾಲು ತುಪ್ಪ ಎರಿತಾರೆ. ಆ ಹಾಲು ತುಪ್ಪ ಎರಿವಾಗ ಕನ್ಯಾಂ ಕನಕ ಲಕ್ಷಣ ಸಂಪನ್ನಾಂ ಕನಕ ಬೈದ್ಯುತಾಂ ದಾಸ್ಯಾಮಿ ಶಂಭವೇ ತುಭ್ಯಾಂ ಶಿವಜಿ ವೈಕ ಬೋಧಿಕಾ ವಿಶ್ವಾಂಬರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದರ್ಶ್ಯಾಮಿ ಶಂಭು ಪ್ರೀತಿ ಕರಾಯಚ ಅನ್ನುವಂತ ಮಂತ್ರದಿಂದ ಕನ್ಯಾದಾನವನ್ನ ಮಾಡ್ತಾರೆ. ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕನ್ಯಾದಾನ. ಜಗತ್ತಿನಲ್ಲಿ ಏನ್ ಬೇಕಾದ್ರೂ ದಾನ ಮಾಡಬಹುದು, ಆದ್ರೆ ಕನ್ಯಾದಾನ ಮಾಡಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂತ ಶುಭ ಫಲಪ್ರಾಪ್ತಿ ಆಗ್ತದಂತೆ. ತನ್ನ ಒಂದು ಕರುಳಿನ ಕುಡಿಯನ್ನ ಮತ್ತೊಂದು ಕುಟುಂಬ ಸಲ್ಲುವುದಕ್ಕೋಸ್ಕರ ಮತ್ತೊಂದು ಜೀವಕ್ಕೆ ಜೀವವಾಗಿ ಕೊಡುವಂಥದ್ದು ಜಗತ್ತಿನಲ್ಲಿ ಕನ್ಯಾದಾನದಲ್ಲಿ ಮಾತ್ರ.
ತನ್ನ ಒಂದು ಕರುಳಿನ ಕುಡಿ ಬಹಳ ಚೆನ್ನಾಗಿ ಬೆಳೆಸಿರ್ತಾರೆ. 20 ವರ್ಷಗಳ ಕಾಲ ಆ ಹುಡುಗಿಗೆ ಬೇಕಾಗಿದ್ದು ಬೇಡಾಗಿದ್ದು ಎಲ್ಲವನ್ನ ತಿಳಿಸಿ ಒಳ್ಳೆ ಶಿಕ್ಷಣವನ್ನ ಕೊಡಿಸಿ ಸಂಸ್ಕಾರವನ್ನ ಕೊಡಿಸಿ ಬೆಳೆದಂತ ಮಗಳನ್ನ ಒಳ್ಳೆ ಉತ್ತಮವಾದಂತ ವರ ನೋಡಿ ಆ ವರನ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂದ್ರೆ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗ್ತದೆ. ತಮ್ಮ ಒಂದು ಕರುಳಿನ ಕುಡಿಯನ್ನ ಮತ್ತೊಬ್ಬರಿಗೆ ದಾರೆ ಎರಿಬೇಕಾದ್ರೆ ಸುಲಭ ಆಗೋಂಗಿಲ್ಲ. ಅದು 1 ತಾಸು 2 ತಾಸು ನಮ್ಮ ಜೊತೆ ಇರತಕ್ಕಂಥ ವ್ಯಕ್ತಿಗಳೇ ಕಣ್ಣಿ ಕಾಣಲಾರ್ದಾಗ ಎಷ್ಟೋ ನೋವು ಆಗ್ತದೆ. ತಮ್ಮ ಕರುಳಿನ ಕುಡಿಯನ್ನ ಮತ್ತೊಬ್ಬರಿಗೆ ದಾರೆ ಎರಿತಾರೆ, ಸ್ವಾರ್ಥಕ್ಕಾಗಿ ಅಲ್ಲ. ಅವನ ಸಂಸಾರ ಸಾಗಲಿ, ಅವನ ಜೀವನಕ್ಕೆ ಜೀವವಾಗಿ ನೀನು ಹೋಗು. ಗಂಡನ ಮನೆಯಲ್ಲಿ ಗಂಡನ ಮನಸ್ಸನ್ನ ಮನೆಯನ್ನ ನೀನು ಬೆಳಗಿ, ಅವರ ಕುಟುಂಬದ ವಂಶೋದ್ಧಾರಕಳಾಗಿ, ಅವರ ಮಗನಿಗೆ ತಾಯಿಯಾಗಿ, ಅವರ ಕುಟುಂಬವನ್ನ ಸಲುವು ಅಂತ ತಿಳ್ಕೊಂಡು ತನ್ನ ಒಂದು ಕರುಳಿನ ಕುಡಿಯನ್ನ ದಾನ ಮಾಡ್ತಾರೆ. ಕನ್ಯಾದಾನದ ಮಹತ್ವನೇ ಅಂತದ್ದು. ಜಗತ್ತಿನಲ್ಲಿ ಯಾರು ಏನ್ ಬೇಕಾದ್ರೂ ದಾನ ಮಾಡಬಹುದು, ಆದ್ರೆ ಕನ್ಯಾದಾನ ಮಾಡುವಂಥದ್ದು ಎಲ್ಲರಿಗೂ ಬರೋಂಗಿಲ್ಲ. ಬಹಳ ಜನ ಹೇಳ್ತಾರೆ ಗುರುಗಳ ನಮಗ 4 ಜನ ಹೆಣ್ಮಕ್ಳು 5 ಜನ ಹೆಣ್ಮಕ್ಳು ರೀ ಮದುವೆ ಮಾಡದೆ ಕಷ್ಟ ಆಗ್ತದೆ. ಆರ್ಥಿಕತೆಯಲ್ಲಿ ಕಷ್ಟ ಆಗ್ಬೋದು, ಆದ್ರ ಕನ್ಯಾದಾನದ ಪುಣ್ಯ ಇವತ್ತು ಅಥವಾ ನಾಳೆ ಖಂಡಿತವಾಗಿ ನಿಮ್ಮನ್ನು ಕಾಪಾಡ್ತದೆ. ಹುಡುಗಿಯ ತಂದೆ ಹೇಳ್ತಾನೆ, ಇಮಾಂ ಕನ್ಯಾಂ ಪ್ರತಿಗೃಹ್ಯತಾಂ, ನನ್ನ ಮಗಳನ್ನ ನಿನಗೆ ದಾರೆ ಏರಿತಾ ಇದ್ದೀನಿ, ತಗೋ ಸ್ವೀಕಾರ ಮಾಡಿ ನಿನ್ನ ಸಂಸಾರವನ್ನ ನಡೆಸು ಅಂತ ತಿಳ್ಕೊಂಡು ಮಂತ್ರವನ್ನ ಹೇಳಿದಾಗ ವರ ಹೇಳ್ತಾನೆ, ಪ್ರತಿಗೃಹ್ಣಾಮಿ, ಖಂಡಿತವಾಗಿ ನಾನು ಸ್ವೀಕಾರ ಮಾಡಿ ನನ್ನ ಸಂಸಾರವನ್ನ ನಡೆಸ್ತೇನೆ. ತದನಂತರ ತಂದೆ ಹೇಳ್ತಾನೆ ನನ್ನ ಮಗಳಿಗೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ತ್ವಯೇಯಂ, ನನ್ನ ಮಗಳನ್ನ ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ಸಹ ಅತಿಕ್ರಮಿಸಿ ನಡ್ಕೊಳ್ಬೇಡ. ಧರ್ಮದಲ್ಲಿ ಕಾಮದಲ್ಲೂ ಅರ್ಥದಲ್ಲಿ ಸಹ ಅವಳಿಗೆ ಮೋಸ ಮಾಡಬೇಡ, ಅವಳನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಧರ್ಮದ ಕಾರ್ಯ ಮಾಡುವಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು. ಧರ್ಮದ ಕಾರ್ಯ ಇಬ್ಬರು ಒಟ್ಟಿಗೆ ಸತಿಪತಿಗಳಿಂದ ಆದ ಭಕ್ತಿ ಇತೋಪ್ಪೋದು ಶಿವಂಗೆ ಅಂತಾರಲ್ಲ, ಇಬ್ರು ಕೂಡ ಮಾಡಬೇಕು. ಅರ್ಥದಲ್ಲಿ ಹಣಕಾಸಿನ ವಿಚಾರ ಬಂದಾಗ ನನ್ನ ಮಗಳಿಗೆ ಇದ್ದುದ್ದು ಇರಲಾರ್ದು ನಾವ್ ಹೆಂಗ್ ಕೊಡಿಸಿ ಬೆಳೆಸಿ ದೊಡ್ಡವಳಾಗಿ ಮಾಡಿದಿವಲ್ಲ, ಹಾಗೆ ಅವಳಿಗೆ ಹಣಕಾಸಿನ ವಿಚಾರದಲ್ಲಿ ಸಹ ಯಾವುದು ತೊಂದರೆ ಆಗ್ಲಾರ್ದಂಗ್ ನಡ್ಕೊಂಡು ಹೋಗ್ಬೇಕು. ಕಾಮದ ವಿಚಾರ ಬಂದಾಗ ಮಗಳನ್ನ ಬಿಟ್ಟು ಕೆಟ್ಟ ದೃಷ್ಟಿಯನ್ನ ಮತ್ತೊಬ್ಬರ ಕಡೆ ಹಾಕ್ಬೇಡ. ನಾನು ಯಾವುದು ಅತಿಕ್ರಮ ಮಾಡ್ಕೊಳಂಗಿಲ್ಲ, ಸರಿಯಾಗಿ ನಿಮ್ಮ ಮಗಳನ್ನ ಜ್ವಾಕಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹುಡುಗ ಅಭಯಹಸ್ತ ನೀಡ್ತಾನೆ 3 ಸಲ, ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ. ಕನ್ಯಾದಾನ ಮಾಡಿರ್ತಕ್ಕಂತ ಕಾಯಿಯನ್ನ ಹುಡುಗನ ತಂದೆ ತಾಯಿಗಳನ್ನ ಕರೆಸಿ ಕೊಡ್ತಾರೆ, ಹೇಳ್ತಾರೆ ನಮ್ಮ ಮಗಳನ್ನ ಮುದ್ದಾಗಿ ಚೆನ್ನಾಗಿ ಬೆಳೆಸಿದೀವಿ, ಅವಳಿಗೆ ಕೊಂಚಿತ್ತು ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಂಡಿದೀವಿ, ಆ ಭಾರ ನಿಮ್ದು. ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ಅತ್ತೆ ಮಾವಂದಿರು ನೀವು ನನ್ನ ಮಗಳ ಎಲ್ಲಾ ಜವಾಬ್ದಾರಿಯನ್ನ ನಿಭಾಯಿಸಬೇಕು, ಅವಳು ನಿಮ್ಮ ಮನೆಗೆ ಸೊಸೆಯಾಗಿ ಲಕ್ಷ್ಮಿಯಾಗಿ ಪಾದಾರ್ಪಣೆ ಮಾಡ್ತಾಳೆ, ನಿಮ್ಮ ಕುಲಕ್ಕೆ ಮತ್ತೊಂದು ಜೀವ ಪ್ರವೇಶ ಆಗ್ತದೆ, ನಿಮ್ಮ ಕುಲವನ್ನ ಇವಳು ಉದ್ಧಾರ ಮಾಡ್ತಾಳೆ, ಖಂಡಿತವಾಗಿ ನನ್ನ ಮಗಳನ್ನ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಆ ತೆಂಗಿನ ಫಲ ಹುಡುಗ ಮತ್ತು ಹುಡುಗಿ ಕೈಯಲ್ಲಿ ಕೊಟ್ಟಿರ್ತಕ್ಕಂತ ಆ ಕಾಯಿಯನ್ನ ಹುಡುಗಿ ತಂದೆ ತಾಯಿಗಳು ಹುಡುಗನ ತಂದೆ ತಾಯಿಗಳ ಕೈಯಲ್ಲಿ ಕೊಡ್ತಾರೆ. ಕನ್ಯಾದಾನದ ಮಹತ್ವನೇ ಅಂತದ್ದು. ಇವತ್ತು ನಡೀತಕ್ಕಂಥ ಈ ಶುಭ ಕಾರ್ಯ ಏನಿದೆಯಲ್ಲ, ಇದು ದೈವ ಸಂಕಲ್ಪದಿಂದ ಬಂದಿರತಕ್ಕಂಥದ್ದು. ಒಂದು ಹುಟ್ಟು, ಒಂದು ಸಾವು, ಒಂದು ಮದುವೆ ನಾವು ಅನ್ಕೊಂಡಲ್ಲೇ ಆಗಲ್ಲ. ಆ ಪರಮಾತ್ಮ ಎಲ್ಲಿ ಮದುವೆ ಆಗ್ಬೇಕಂತ ಬರ್ದಿರ್ತಾನೆ ಅಲ್ಲೇ ಆಗದು. ನನ್ನ ಕರುಳಿನ ಕುಡಿಯನ್ನ ನಿಮ್ಮ ಮನೆತನಕ್ಕೆ ವಂಶೋದ್ಧಾರಕ್ಕಳಾಗಿ ನಿಮಗೆ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಆಗಿ ಜೀವನವನ್ನ ಸಾಗಿಸೋದ್ಗೋಸ್ಕರ ನನ್ನ ಮಗಳನ್ನ ಕೊಡ್ತಾ ಇದ್ದೀನಿ. ನಮ್ಮ ಧರ್ಮ ಹೇಳ್ತದೆ ಅಪುತ್ರಶ್ಯ ಗತಿರ್ನಾಸ್ತಿ, ಮಕ್ಕಳಾರ್ದವ್ರಿಗೆ ಮೋಕ್ಷ ಇಲ್ಲ. ನೀನು ಮದುವೆ ಆಗಿಲ್ಲ ಅಂದ್ರೆ, ನಿನ್ನ ಮಕ್ಕಳು ಆಗಿದ್ದಿರ್ಲಿಲ್ಲ ಅಂದ್ರೆ ನಿನ್ ಮೋಕ್ಷ ಪ್ರಾಪ್ತಿ ಆಗೋಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನಿನ್ನ ಮದುವೆ ಆಗ್ಬೇಕಾಗಿತ್ತು ಅಂದ್ರ ಮತ್ತೊಬ್ಬರ ಮನೆಯಿಂದ ಕನ್ಯೆಯನ್ನ ತೆಗೆದುಕೊಂಡು ಬರಬೇಕು. ನಿನ್ನ ಮೋಕ್ಷ ಪ್ರಾಪ್ತಿಗಾಗಿ ನಿನ್ನ ಅತ್ತೆ ಮಾವಂದಿರು ಬೆಳೆಸಿರ್ತಕ್ಕಂತ ಮುದ್ದಾದ ಮಗಳನ್ನ ನಿನ್ ಕೊಡ್ತಾ ಇದ್ದಾರೆ ಅಂದ್ರೆ ನೀನು ಅವ್ರಿಗೆ ಧನ್ಯತಾ ಭಾವವನ್ನು ಅರ್ಪಣೆ ಮಾಡ್ಬೇಕು. ಅತ್ತಿಯಂದಿರು ಗಂಡಂದಿರು ಸೊಸಿಗೆ ಯಾರಾದ್ರೂ ನೋವನ್ನ ತಂದು ಕೊಡ್ತಾ ಇದ್ರಿ ಅಂದ್ರೆ ಅದು ಶಾಸ್ತ್ರ ಅಲ್ಲ, ನಿನ್ನ ಮನೆತನಕ್ಕೆ ನಿನಗೆ ಮೋಕ್ಷ ಪ್ರಾಪ್ತಿಯಾಗಿ ಬಂದಿರತಕ್ಕಂಥವಳು ಇವಳು, ನಿನ್ನ ಕುಲದೀಪವಾಗಿ ಬಂದಿರತಕ್ಕಂಥವಳು,
ತನ್ನ ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಎಲ್ಲವನ್ನ ಮರೆತು ನೀನೇ ಸರ್ವಸ್ವ, ನೀನೇ ನನ್ನ ದೈವ, ಪತಿನೇ ದೇವರಂತ ತಿಳ್ಕೊಂಡು ಬಂದಿರತಕ್ಕಂತ ಹೆಣ್ಣಿಗೆ ತಪ್ಪಿ ತಪ್ಪಿ ಗಂಡನ ಮನೆಯಲ್ಲಿ ಬಂದಾಗ ಗಂಡ ಏನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅತ್ತಿ ಮಾವ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರ ನರಕ ಪ್ರಾಪ್ತಿಯಾಗುವಂತದ್ದು ಕಟ್ಟಿಟ್ಟ ಬುತ್ತಿ. ಮಗಳೇ ನೀನು ಸಹ ಅಷ್ಟೇ, ಅತ್ತೆ ಮಾವಂದಿರನ್ನ ತಂದೆ ತಾಯಿ ರೂಪದೊಳಗೆ ನೋಡ್ಕೊಳ್ಬೇಕು, ಗಂಡನನ್ನ ದೈವ ಸ್ವರೂಪದಲ್ಲಿ ನೀ ನೋಡ್ಕೊಂಡಿದ್ದೆ, ಆದ್ರೆ ನಿನ್ನ ಜೀವನ ಪಾವನ ಆಗ್ತದೆ. ಇನ್ನ ಕನ್ಯಾದಾನ ಸಂದರ್ಭದಲ್ಲಿ ಹಾಲು ತುಪ್ಪವನ್ನೇ ಯಾಕೆ ಎರಿತಾರೆ ಅಂತ ನೋಡಿದಾಗ ಹಾಲು ಶುಭ್ರವಾಗಿರ್ತಕ್ಕಂಥದ್ದು, ಹಾಲಿನಲ್ಲಿ ಕೊಳಕು ಕಾಣೋಕೆ ಆಗುಂಗಿಲ್ಲ ನಾವು, ಅದು ಬಹಳ ಅತಿ ಶುಭ್ರವಾಗಿರತಕ್ಕಂಥದ್ದು, ಬಿಳಿದಾಗಿರ್ತಕ್ಕಂಥದ್ದು. ಅದರ ಒಳಗಡೆ ತುಪ್ಪವನ್ನ ಮಿಶ್ರಣ ಮಾಡ್ತೀರಿ, ಆ ತುಪ್ಪ ಹುಟ್ಟಿರ್ತಕ್ಕಂಥದ್ದೆಲ್ಲೇ ಹಾಲಿನಲ್ಲೇ, ಆ ಹಾಲಿಗೆ ಗೊತ್ತಿಲ್ಲ ನನ್ನ ಹತ್ರ ತುಪ್ಪ ಐತಿ ಅಂತ. ಹಾಲು ಎಪ್ಪಾಗಿ ಮೊಸರಾಗಿ ಮಜ್ಜಿಗೆ ಆದ ತದನಂತರ ಮ್ಯಾಲೆ ತೇಲಿ ಬರ್ತಕ್ಕಂಥ ಬೆಣ್ಣೆಯಿಂದ ಕಾಸಿದಾಗ ಬರ್ತಕ್ಕಂಥದ್ದೇ ತುಪ್ಪ. ಪವಿತ್ರವಾಗಿರ್ತಕ್ಕಂಥ ಈ ಶುಭ್ರವಾಗಿರ್ತಕ್ಕಂಥ ಮಗಳೇ, ನಿನ್ನ ಆತ್ಮದಲ್ಲಿ ತುಪ್ಪದ ಆ ಶಕ್ತಿ ಇದೆ. ನೀನು ಆ ಸಂಸಾರವನ್ನ ನಿಭಾಯಿಸುವಂತ, ಆ ಸಂಸಾರವನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಶಕ್ತಿ ನಿನ್ನ ಹತ್ರ ಇದೆ. ಹಾಲಿನಲ್ಲಿ ತುಪ್ಪ ಹೇಗೆ ಕಣ್ಣಿಗೆ ಕಾಣದೆ ಅಗೋಚರವಾಗಿ ಇತ್ತು, ಮಗಳೇ ನಿನ್ನಲ್ಲಿ ಅಗೋಚರವಾಗಿರ್ತಕ್ಕ ಒಂದು ಶಕ್ತಿ ಇದೆ, ಆ ಸಂಸಾರವನ್ನ ನಿಭಾಯಿಸುವಂತ ತಾಕತ್ತು ನಿನ್ನ ಹತ್ರ ಇದೆ. ಅಂತ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೀರವನ್ನ ಮತ್ತು ಘೃತವನ್ನ ಕಾಯಿ ಮೇಲೆ ಹಾಕಿ ಹಾಲನ್ನ ಹೆರೆದು ಕನ್ಯಾದಾನ ಮಾಡುವಂತ ಸಂಪ್ರದಾಯ ನಂಬಲ್ಲಿ ಉಂಟು. ಆ ಹಾಲು ಮತ್ತು ತುಪ್ಪವನ್ನ ಎರೆದು ಕನ್ಯಾದಾನ ಮಾಡತಕ್ಕಂಥ ಸಂಪ್ರದಾಯ ನಂಬಲ್ಲಿ ಉಂಟು. ಹುಟ್ಟಿದ ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂದ್ರ ನಿನಗೆ ಹೆಂಡತಿ ಬರಲೇಬೇಕು. ಸಂತಾನ ಪ್ರಾಪ್ತಿ ಆದ್ಮೇಲೆ ನಿನಗೆ ಮೋಕ್ಷ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ. ಆದ್ದರಿಂದ ತಮ್ಮ ಸುಪುತ್ರಿಯನ್ನ ನಿನಗೆ ಧಾರೆ ಎರಿತಾ ಇದ್ದಾರೆ. ಅತ್ತೆ ಮಾವಂದಿರನ್ನ ಕೃತಜ್ಞತಾ ಭಾವದಿಂದ ನೋಡಿಕೊಳ್ಳುವಂತ ಕಾಯಕ ನಿಂದ ಆಗ್ಬೇಕು. ಆದ್ದರಿಂದನೇ ಶಾಸ್ತ್ರದೊಳಗೆ ಕನ್ಯಾದಾನ ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದಮ್ಮ. ಕನ್ಯಾದಾನದಿಂದನೇ ಮೋಕ್ಷ ಪ್ರಾಪ್ತಿಯಾಗುವಂಥದ್ದಮ್ಮ.